ಅಫ್ಘಾನಿಸ್ತಾನು ಕೂಡ ಅಷ್ಟೇ ಸಣ್ಣ ಟೀಮ್ ಇರಬಹುದು ಗೆಲುವು ಎಲ್ಲವನ್ನ ನೋಡಿದ್ದಾರೆ ಆಡ್ಕೊಂಡು ಬರ್ತಾ ಇದಾರೆ ಇನ್ನು ಸಹ ಬಲಿಷ್ಠ ತಂಡದ ಎದುರು ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಾತು ಸರ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಇವತ್ತಿನ ಪಂದ್ಯಾಟದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸರ್ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಆಡುವ ಹನ್ನೊಂದರ ಬಳಗದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಶಿವಮ್ ದುಬೆ ಹಾಗೆಯೇ ರಿಂಕು ಸಿಂಗ್ ಜಿತೇಶ್ ಶರ್ಮಾ ಅಕ್ಸರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ವಿಷ್ಣೋಯ್ ಹರ್ಷದೀಪ್ ಸಿಂಗ್ ಮುಖೇಶ್ ಕುಮಾರ್ ಇದು ಸಂಭಾವ್ಯ ಹನ್ನೊಂದರ ಬಳಗ ಭಾರತದ್ದು ಹಾಗೆಯೇ ಅಫ್ಘಾನಿಸ್ತಾನದ ಹನ್ನೊಂದರ ಬಳಗವನ್ನು ನೋಡ್ತಾ ಹೋಗೋದಾದ್ರೆ ಅವರು ಕೂಡ ಅಲ್ಲಗಳೆಯುವಂತಿಲ್ಲ ತಂಡ ಬಲಿಷ್ಠವಾಗಿದೆ ರೆಹಮಾನುಲ್ಲಾ ಗುರ್ಬಾಜ್ ಇಮ್ರಾಹಿಂ ಜ್ರಾನ್ ಹಾಗೆಯೇ ಅಜ್ಮುಲ್ಲಾ ಉಮರ್ ಜಾನ್ ಮೊಹಮ್ಮದ್ ನಬಿ ನಜೀಬುಲ್ಲಾ ಜದ್ರಾನ್ ಹಾಗೆಯೇ ಕರೀಂ ಜನತ್ ಗುಲ್ಬುದ್ದೀನ್ ನೈಫ್ ಇವರೆಲ್ಲರೂ ಕೂಡ ಇವತ್ತು ಇವತ್ತಿನ ಪಂದ್ಯದಲ್ಲಿ ಕಣಕ್ಕಿಳಿತಾರೆ ಎನ್ನುವಂಥ ಒಂದು ಸಂಭಾವ್ಯ ಇಲೆವೆನ್ ನೂರ್ ಅಹ್ಮದ್ ಹಾಗೆಯೇ ನವೀನ್ ಉಲ್ ಹಕ್ ಮುಜೀಬ್ ಉರ್ ರೆಹಮಾನ್ ಗಮನಿಸ್ತಾ ಇದ್ವಿ ಭಾರತ ತಂಡ ಹಾಗೆಯೇ ಅಫ್ಘಾನಿಸ್ತಾನ ತಂಡದ ಆಡುವ ಹನ್ನೊಂದರ ಬಳಗವನ್ನು ನೋಡ್ತಾ ಇದ್ವಿ ಸರ್ ಈ ಎರಡು ಪ್ಲೇಯಿಂಗ್ ಇಲೆವೆನ್ನ ನೋಡಿದರೆ ಸಂಭಾವ್ಯ ಪ್ಲೇಯಿಂಗ್ ಇಲೆವೆನ್ ಭಾರತದಾಗ್ಲಿ ಆಫ್ಘಾನಿಸ್ತಾನದಾಗಲಿ ಇದರಲ್ಲಿ ಏನಾದ್ರು ಚೇಂಜಸ್ ಆಗಬಹುದಾ ಪಂದ್ಯ ಆಟದಲ್ಲಿ ನೋಡ್ತಾ ಹೋಗೋದಾದ್ರೆ ಅವಕಾಶ ಭಾರತದಿಂದ ಕೊಟ್ಟರು ಕೊಡಬಹುದು ಯಾಕಂದ್ರೆ ಬೆಂಚ್ ಕಾಯ್ತಾ ಇದಾರೆ ಅವ್ರಿಗೊಂದು ಅವಕಾಶ ಆಡಕ್ ಕೊಡಬಹುದು ಬಟ್ ಏನಂದ್ರೆ ಅವಕಾಶ ಕೊಡೋದು ಯಾವಾಗ ಸಿಕ್ತಿತ್ತು ಅಂದ್ರೆ ರೋಹಿತ್ ಶರ್ಮಾ ಏನಾದ್ರು ಎರಡು ಮ್ಯಾಚ್ ಅಲ್ಲಿ ಒಳ್ಳೆ ರನ್ ಹೊಡೆದಿದ್ರೆ ರೋಹಿತ್ ಶರ್ಮಾ ತಾವು ಆಟೋಮೆಟಿಕ್ ಆಗಿ ನಾನು ರೆಸ್ಟ್ ತಗೋತೀನಿ ಯಾರಾದ್ರೂ ಆಡಿ ಅಂತ ಹೇಳ್ಬೋದಾಗಿತ್ತು ಈಗ ರೋಹಿತ್ ಶರ್ಮಾ ಕಳೆದ ಎರಡು ಪಂದ್ಯ ಆಡಿಲ್ಲ ರೋಹಿತ್ ಶರ್ಮಾ ಮೇಲೂ ಪ್ರೆಸರ್ ಇದೆ ಯಾಕಂತಂದ್ರೆ ರೋಹಿತ್ ಶರ್ಮಾ ಅದ್ಭುತವಾದ ಟಿ ಟ್ವೆಂಟಿ ಪ್ಲೇಯರು ಬಟ್ ಅಫ್ಘಾನಿಸ್ತಾನ ಟೀಮ್ ಮೇಲೆ ಅವರು ಎರಡು ಸಲ ಏನಂತಂದ್ರೆ ಅಂದ್ರೆ ಡಕ್ಕಲ್ ಔಟ್ ಆಗಿದ್ದಾರೆ ಎರಡು ಸಲ ಅವರು ಒಂದ್ಸಲ ದೂರದೃಷ್ಟ ರನ್ ಔಟ್ ಆದ್ರು ಸೊ ಹಾಗಾಗಿ ರೋಹಿತ್ ಶರ್ಮಾ ಎಲ್ಲ ಒಂದು ಪ್ರೆಸರ್ ಇದೆ ಅಂದ್ರೆ ಅವ್ರಿಗೆ ನಾನು ಆಟ ಆಡ್ಬೇಕು ಯಾಕಂತಂದ್ರೆ ಎಷ್ಟೇ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ಲಿ ಒಂದು ಬ್ಯಾಟ್ ಟೈಮ್ ಅಂತ ಬರುತ್ತೆ ಸೊ ಅವರು ಆದಷ್ಟು ಏನ್ ಮಾಡ್ತಾರೆ ಯಾವ್ದೇ ಒಬ್ಬ ಪ್ಲೇಯರ್ ತನ್ನ ಬ್ಯಾಟ್ ಟೈಮ್ ಎರಡು ಸಲ ಫಾರ್ಚುನ್ ಅನ್ಫಾರ್ಚುನ್ ಔಟ್ ಆಗಿದ್ದಾರೆ ಸೊ ಅವ್ರ ಏನಂತಂದ್ರೆ ಆದಷ್ಟು ಸಣ್ಣ ಟೀಮ್ ಮೇಲೆ ಒಂದು ಐವತ್ತು ರನ್ ನೋಡಿದ್ಬಿಟ್ರೆ ಒಂದು ಮೂವತ್ತು ರನ್ ಒಂದು ಕಾನ್ಫಿಡೆನ್ಸ್ ಸಡನ್ ಆಗಿ ಆ ಒಂದು ಕಾನ್ಫಿಡೆನ್ಸ್ ರೋಹಿತ್ ಶರ್ಮಾ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಇಂಗ್ಲೆಂಡ್ ಮೇಲೆ ಆಡಬೇಕು ನೆಕ್ಸ್ಟ್ ಟೋರ್ ಇರೋದ್ರಿಂದ ಸೊ ಇದೊಂಥರ ಅವ್ರಿಗೆ ಒಂದು ಪ್ರಾಕ್ಟೀಸ್ ಕಾನ್ಫಿಡೆನ್ಸ್ ಗೇನ್ ಮಾಡಕ್ ಹಂಗಾಗಿ ರೋಹಿತ್ ಶರ್ಮಾ ಈ ಮ್ಯಾಚ್ ಆಲ್ಮೋಸ್ಟ್ ಆಡ್ತಾರೆ ಅದು ಬಿಟ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನೂ ಸಹ ಆಡ್ತಾ ಇದ್ದಾರೆ ಬಟ್ ದೊಡ್ಡ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ ಯಶಸ್ವಿ ಜೈಸ್ವಾಲು ಆಡಿದ ಒಂದು ಪಂದ್ಯ ಅರವತ್ತೆಂಟು ರನ್ ನೋಡಿದ್ರು ತುಂಬ ಅದ್ಭುತವಾಗಿತ್ತು ಅವ್ರು ಸ್ಟ್ರೈಕ್ ರೇಟು ಮತ್ತು ಅವರು ಬಾಲ್ನ ಯಾವ ರೀತಿ ಟೈಮಿಂಗ್ ಮಾಡಿದ್ರು ಅಂತ ಸೊ ಜೈಸ್ವಾಲ್ಗೆ ಎಲ್ಲೋ ಈ ಸಲವೂ ಅವರು ಬೆಂಗ್ಳೂರು ಪಿಚ್ ಗ್ರೌಂಡ್ ಕಂಪೇರ್ ಮಾಡಿದ್ರೆ ಇಂಡೋರ್ ಥರನೇ ತುಂಬ ದೊಡ್ಡದೇನು ಗ್ರೌಂಡ್ ಅಲ್ಲ ಈ ಸುಲಭವಾಗಿ ಬ್ಯಾಟ್ ಮೇಲೆ ಬರುತ್ತೆ ಬಾಲು ಜಸ್ಟ್ ನೀವು ಟೈಮಿಂಗ್ ಮಾಡೋ ಟೈಮಿಂಗ್ ಮಾಡಬೇಕು ಟೈಮ್ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಫಸ್ಟ್ ಒಂದು ಟೆನ್ ಬಾಲ್ಸು ಆ ನಂತರ ನೀವು ಆಡಿದ್ದೆ ಆಟ ಹಂಗಾಗಿ ಸಿ ಜೈಸ್ವಾಲ್ಗೆ ಇವತ್ತು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಆಟ ಆಡೋಕ್ಕೆ ಶಿವಮ್ ದುಬೆ mm ಲಾಸ್ಟ್ ಎರಡು ಮ್ಯಾಚಲ್ಲಿ ಅವ್ರು ಆಲ್ ರೌಂಡ್ ಪರ್ಫಾಮೆನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ಆದ್ರು ಸೊ ಯಾಕೆ ಅವ್ರ ಕಾನ್ಫಿಡೆನ್ಸ್ ಮ್ಯಾಚ್ ಇಂದ ಮ್ಯಾಚ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಎಲ್ಲೋ ಶಿವಮ್ ದುಬೆಗೊಂದು ಮತ್ತೊಂದು ಒಳ್ಳೆ ಅವಕಾಶ ಇವತ್ತು ಒಂದು ಪಿಚ್ ಕರೆಕ್ಟ್ ಆಗಿ ಅವ್ರಿಗೆ ಮುಮೆಂಟಮ್ ಸೆಟ್ ಮಾಡ್ದಂಗಿದೆ ಒಂದು ವೇಳೆ ಆರಾಮದ ಭಾರತದ ಆಮೇಲೆ ಭಾರತದಲ್ಲಿ ನಮಗೆ ಇನ್ನೊಂದು ಏನಾಗ್ತಾ ಇದೆ ಇಂಡಿಯನ್ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಹದಿನಾಲ್ಕದ್ನೈದು ವರ್ಗ ಮ್ಯಾಚ್ ಅಂತ ಅಂದ್ಕೊಂಡ್ವಿ ಲಾಸ್ಟಿಗೆ ಬೇಗ ಜೈಸ್ವಾಲ್ ಔಟ್ ಆದ್ಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡಿದ ಸ್ವಲ್ಪ ಸ್ಲೋ ಆಯ್ತು ರನ್ ರೇಟ್ ಏನು ನಮ್ದು ಏನು ನಕ್ಸಲಿ ಟ್ರೈನ್ ಅಷ್ಟು ಜೋರಾಗಿ ಕೊಡ್ತಾ ಇದ್ರು ಸ್ಲೋ ಆಯ್ತು ಹಂಗಾಗಿ ಶಿವಮ್ ದುಬೆಗೆ ಇನ್ನೊಂದು ಚಾನ್ಸ್ ಭಾರತ ಒಂದು ವೇಳೆ ಏನಾದ್ರೆ ಟಾಸ್ ಗೆದ್ದಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಇವತ್ತು ಒಂದು ಟೂ ಹಂಡ್ರೆಡ್ ರನ್ ಹೊಡೆಯಂತ ಅವಕಾಶ ಇದೆ ಅಂದ್ರೆ ಬೆಂಗಳೂರು ಅವ್ರಿಗೆ ಒಂದು ಒಳ್ಳೆ ಬರ್ಜರಿ ರನ್ ಇದ್ ಮಾಡ್ತಾರೆ ಸಿಕ್ಸ್ ಫೋರ್ ಸಿಕ್ಸ್ ಗಳ ಒಂದು ಸುರಿಮಳೆ ಇದಾಗುತ್ತೆ ರನ್ನು ಹಂಗೆ ತುಂಬಾ ಬರ್ತದೆ ಆ ಕಡೆಯಿಂದನೂ ಬರುತ್ತೆ ಬೆಂಗಳೂರಲ್ಲಿ ಚೇಸ್ ಮಾಡೋದು ಈಸಿ ಸೊ ಹಂಗಾಗಿ ಬೌಲಿಂಗ್ ಅಂತ ಬಂದ್ರೆ ನಮ್ಮಲ್ಲೇ ಅವರು ಅವ್ರು ಕಂಪೇರ್ ಮಾಡೋದು ನಮ್ಮಲ್ಲಿರುವಂಥ ಬೌಲರ್ಸ್ಗಳೇ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು ಅಕ್ಷರ್ ಪಟೇಲು ಹರ್ಷದೀಪು ಬೌಲಿಂಗ್ ತುಂಬಾ ಚೆನ್ನಾಗಿದೆ ಇಬ್ಬರು ತಲಾ ನಾಲ್ಕು ನಾಲ್ಕು ವಿಕೆಟ್ ತೊಗೊಂಡಿದ್ದಾರೆ ಆಮೇಲೆ ಏನಂತ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಂತಂದ್ರೆ ಹರ್ಷದೀಪು ಒಂದು ಸ್ವಲ್ಪ ಎಫೆಕ್ಟಿವ್ ಆಗ್ತಾರೆ ಹೌದು ಬೌಲಿಂಗ್ ಏನಂತಂದ್ರೆ ಚೆನ್ನಾಗಿದೆ ಗೊತ್ತಿದೆ ಬಾಲ್ ಬಿಡ್ಬೇಕು ಆಮೇಲೆ ಅವ್ರು ಆ ಸ್ಲಾಟ್ ಆಗ್ತಾ ಇಲ್ಲ ಬಾಲ್ನ ಸ್ಲಾಟ್ ಹಾಕಿದ್ರೆ ಸ್ಲೋ ಬಾಲ್ ಆಗ್ತಾ ಇದಾರೆ ಸೊ ಹಂಗಾಗಿ ಅವರು ವಿಕೆಟ್ ತಗೊಳ್ಳೋ ಚಾನ್ಸಸ್ ಅವ್ರು ಜಾಸ್ತಿ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ